ವೀಕ್ಷಕರೇ, ರಿದಮ್ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ನಾನು ಪ್ರಗತಿ ಅಸ್ಪುತ್ರನ್. ವೀಕ್ಷಕರೇ, ನಮ್ಮ ವಾಹಿನಿಯಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಅನೇಕ ಪ್ರತಿಭಾವಂತರನ್ನ ಸಂದರ್ಶನ ಮಾಡಿದ್ದೇವೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಪ್ರತಿಭೆಯನ್ನ ನಾವು ನಿಮಗೆ ಪರಿಚಯ ಮಾಡ್ತೇವೆ. ಸೊ ಮ್ಯೂಸಿಕ್ ಅಂತ ಬಂದಾಗ ನಮಗೆ ಹಾಡು ನೆನಪಾಗ್ತದೆ, ಕೀಬೋರ್ಡ್, ತಬಲಾ, ಸೊ ಮುಂತಾದವುಗಳೆಲ್ಲ ನೆನಪಾಗ್ತದೆ. ಅದರಲ್ಲಿ ಮುಖ್ಯವಾಗಿ ಬರುವಂತದ್ದು ಡ್ರಮ್ಸ್. ಸೊ ಡ್ರಮ್ಸ್ ಅಂತ ಹೇಳಿದಾಗ ಕೆಲವರು ಡ್ರಮ್ಸ್ ಅನ್ನ ನುಡಿಸುವವರು ತುಂಬಾ ಕಡಿಮೆ ಇರ್ತಾರೆ. ಸೊ ಇದನ್ನ ಕಲ್ತ್ರೆ ಮಾತ್ರ ಫ್ಯೂಚರ್ ತುಂಬಾನೇ ಒಳ್ಳೆ ಇರ್ತದೆ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಡ್ರಮ್ಸ್ ನುಡಿಸ್ತಾರೆ ಒಬ್ರು, ತುಂಬಾ ಸುಂದರವಾಗಿ ನುಡಿಸ್ತಾರೆ. ಸೊ ಅವರ ಒಂದು ಪ್ರತಿಭೆಯನ್ನ ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇದ್ದೇವೆ. ಸೊ ಅವರೆಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಾವು ಜೀವನದಲ್ಲಿ ಮುಂದೆ ಬರಬೇಕಾದ್ರೆ ಒಬ್ಬ ಗುರುವಿನ ಅಗತ್ಯ ತುಂಬಾನೇ ಇರ್ತದೆ. ಸೊ ಅಂತಹ ಒಬ್ಬ ಗುರು ಇದ್ರೆ ನಾವು ಜೀವನದಲ್ಲಿ ಏನೇ ಯಶಸ್ಸನ್ನು ಕೂಡ ಮಾಡಬಹುದು. ಸೊ ನಾ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಇವರೆಲ್ಲ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಇಷ್ಟೊಂದು ಸಾಧನೆಯನ್ನ ಮಾಡ್ಲಿಕ್ಕೆ ಆ ಗುರುವೇ ಮುಖ್ಯ ಕಾರಣ. ಅವರು ಬೇರೆ ಯಾರು ಅಲ್ಲ, ಸತೀಶ್ ಬನ್ನಂಜೆ. ಸೊ ಉಡುಪಿಯ ಎ ಆರ್ ರೆಹಮಾನ್ ಎನ್ನುವ ಹೆಸರಲ್ಲೇ ಖ್ಯಾತಿಯನ್ನ ಪಡೆದಿದ್ದಾರೆ. ಮೊದಲನೇದಾಗಿ ನಾನು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರು, ನಾನು ಮಾತನಾಡುವಾಗಲೇ ಹೇಳಿದ್ದೇನೆ ಡ್ರಮ್ಸ್ ಅನ್ನು ಬಹಳ ಅದ್ಭುತವಾಗಿ ನುಡಿಸ್ತಾರೆ ಅಂತ. ಅವರ ಹೆಸರು ರೋಹನ್ ಅಂತ ಹೇಳಿ, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ರೋಹನ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ರೋಹನ್ ಅವರಿಗೆ ತುಂಬಾ ಸಪೋರ್ಟ್ ಮಾಡ್ತಾ ಇರುವವರು ಅವರ ಪೇರೆಂಟ್ಸ್. ಯಾವುದೇ ಒಬ್ಬ ಮಗ ಆಗಿರ್ಬೋದು, ಮಗಳಾಗಿರ್ಬೋದು, ಅವರಿಗೆ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ತುಂಬಾ ಇಂಟ್ರೆಸ್ಟ್ ಇದ್ರೆ ಅವರಿಗೆ ಪೋಷಕರ ಬೆಂಬಲ ತುಂಬಾನೇ ಅಗತ್ಯ ಇರ್ತದೆ ಅಂತದ್ರಲ್ಲಿ. ಸೊ ರೋಹನ್ ಅವರಿಗೆ ಅವರ ಪೋಷಕರು ಸಾಕಷ್ಟು ಬೆಂಬಲವನ್ನ ಕೊಡ್ತಾ ಇದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ರಂಜನ್ ಹಾಗೆ ಯಶೋಧ ಅವರು, ನಿಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲನೇದಾಗಿ ಗುರುವಿನ ಹತ್ರ ಮಾತಾಡ್ತೇನೆ. ರಿದಮ್ ಸಂಸ್ಥೆಯನ್ನ ಇವರು ರೂಪಿಸಿದ್ದಾರೆ 25 ವರ್ಷಗಳ ಹಿಂದೆ. ನಿಮ್ಮ ಸಂಸ್ಥೆಯ ಬಗ್ಗೆ ಮಾತನಾಡಿ ಮತ್ತೆ ನಿಮ್ಮ ಸ್ಟೂಡೆಂಟ್ ಹತ್ರ ಮಾತನಾಡ್ತೇನೆ ನಾನು. ನಿಮ್ಮ ಸಂಸ್ಥೆಯ ಬಗ್ಗೆ ಹೇಳ್ಬೇಕು ಸರ್. ಸಂಸ್ಥೆ ಬಗ್ಗೆ ಅಂದ್ರೆ, ನಮ್ಗೆ ಮೊತ್ತ ಮೊದಲು ನಾನು ದೈಜಿವರ್ಲ್ಡ್ನ ವಿಶೇಷವಾಗಿ ನಿಮ್ಮ MD ಕಿಶೋರ್ ಸರ್ ನಂದು ಆತ್ಮೀಯರು. 25 ವರ್ಷದ ಹಿಂದಿನ ನಮ್ದು ಗೆಳೆತನ. ಹಾಗೆ ಅವರು ಕೂಡ ಮ್ಯೂಸಿಷಿಯನ್. ಹಾಗೆ ಈ ದೈಜಿವರ್ಲ್ಡ್ ನಿಮ್ಗೂ, ಪ್ರಗತಿ ಅವರಿಗೂ, ಹಾಗೂ ಕೇವಿನ್ ಇಲ್ಲಿಯ ಮ್ಯಾನೇಜರ್ ಅವರಿಗೂ, ಮತ್ತೆ ಸಿಬ್ಬಂದಿ ವರ್ಗ ಎಲ್ಲ ದೈಜಿವರ್ಲ್ಡ್ನ ಸಿಬ್ಬಂದಿ ವರ್ಗದವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಯಾಕೆಂದ್ರೆ ನಮ್ಮ ಒಂದು ಸ್ಟೂಡೆಂಟ್ ಅನ್ನು, ಈ ಒಂದು ಪ್ರತಿಭೆಯನ್ನು ಹೊರತರಬೇಕಾದ್ರೆ ನಿಮ್ಮ ಚಾನಲ್ ಎಷ್ಟು ಅಗತ್ಯ ಅಂತ ನಮಗೆ ಗೊತ್ತುಂಟು. ಹಾಗಾಗಿ ಅವರಿಗೆ ಸುರಿಗೆ ನಾನು ನಮಸ್ಕಾರ ಮಾಡುತ್ತಾ, ನಮ್ಮ ರಿದಮ್ ಸಂಸ್ಥೆ 25 ವರ್ಷ ಆಯ್ತು ಈಗ. ಎಲ್ಲ ಸಾಧಾರಣ ಒಂದು ಇಂಡಿಯಾದ ಎಲ್ಲ ಕಂಟ್ರಿ ಆಯ್ತು, ಗಲ್ಫ್ ಟೂರ್ ಆಯ್ತು ನಂದು. 25 ವರ್ಷ ಆಯ್ತು. 25 ವರ್ಷಕ್ಕೆ ಇನ್ನೊಂದು ಸ್ವಲ್ಪ ದಿವಸ ಉಂಟು. ಅದರಿಂದಾಗಿ ನಾನಂದ್ರೆ ತುಂಬಾ ಮುಂಚೆ ಕಾರ್ಯಕ್ರಮ ತುಂಬಾ ಕೊಟ್ಟಿದ್ರಿ, ಈಗ ಸ್ವಲ್ಪ ನಾನು ಕಮ್ಮಿ ಮಾಡ್ತಾ ಇದ್ದೇನೆ. ಅಂದ್ರೆ ಕ್ಲಾಸಸ್ ಮಾಡಿದ್ಮೇಲೆ ನಮ್ಗೆ ಜಾಸ್ತಿ ವರ್ಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಿದ್ದೆ ಬಿಡುದಿಲ್ಲ. ಹಾಗಾಗಿ ಒಂದು ಕೆಲವೊಂದು ಸ್ಟೂಡೆಂಟ್ಸ್ ಈಗ ಎಲ್ಲ ನ್ಯಾಷನಲ್ ಚಾನಲ್ ಅಲ್ಲೆಲ್ಲ ಹೋಗಿ ಇದು ಮಾಡಿದ್ದಾರೆ, ಪ್ರತಿಭೆ ಗುರುತಿಸಿಕೊಂಡಿದ್ದಾರೆ. ಹಾಗೆ ಈಗ ಅವರಷ್ಟಕ್ಕೆ ಅವರು ಕಾರ್ಯಕ್ರಮ ಹೋಗ್ತಾರೆ, ನನಗೂ ತುಂಬಾ ಖುಷಿ. ಆದ್ರೆ ಉಡುಪಿಯಲ್ಲಿ ಒಂದು ಒಳ್ಳೆ ಮಕ್ಕಳ ಟೀಮ್ ಅನ್ನು ಕೂಡ ಒಂದು ಮಾಡ್ಬೇಕಂತೇಳಿ ಆಸೆ ಉಂಟು ನಮ್ಗೆ. ಮಕ್ಕಳೇ ಎಲ್ಲ ಮಕ್ಕಳದ್ದೇ ಒಂದು ರಿದಮ್, ಜೂನಿಯರ್ ರಿದಮ್ ಅಂತ ಹೇಳಿ ಮಾಡ್ಬೇಕು. ಅದು ಕೂಡ ನಿಮ್ಮ ಚಾನಲ್ ಇಂದಲೇ ಪ್ರಸಾರ ಆಗ್ಲಿ ಅಂತೇಳಿ ಆಸೆ ಉಂಟು. ತುಂಬಾ ಖುಷಿ ಆಯ್ತು ಸರ್. ರೋಹನ್ ಅವರು ಎಷ್ಟನೇ ಕ್ಲಾಸ್ ಅಲ್ಲಿ ಓದ್ತಾ ಇದ್ದಾರೆ ತಾವು? ಓಕೆ, ಡ್ರಮ್ಸ್ ಅಲ್ಲಿ ಯಾಕೆ ಇಂಟ್ರೆಸ್ಟ್ ಬಂತು ತಮಗೆ? ನನ್ನ ಅಪ್ಪನವರು ಅವರು ರಿದಮ್ ತಗೊಂಡು ಸ್ಕೂಲ್ ಡೇ ಎಲ್ಲ ಹೋಗ್ತಿದ್ರು. ಓಕೆ, ಅಲ್ಲಿ ಅವರು ಬಾರಿಸಿದ್ ನೋಡಿ ನಂಗೆ ಅದನ್ನ ನೋಡಿ ಇಂಟ್ರೆಸ್ಟ್ ಬಂತು, ಹಾಗೆ ಶುರು ಮಾಡಿದೆ. ಓಕೆ, ನಿಮ್ಮ ಪಪ್ಪನು ಕೂಡ ಆರ್ಟಿಸ್ಟೇ. ಸೊ ಅಲ್ಲಿಂದ ಬಂದು ರಕ್ತದಿಂದ ಬಂದಿರುವಂತ ಕಲೆ ಇದು. ಓಕೆ, ನಾನು ನೇರವಾಗಿ ನಾನು ಅವರ ಪೇರೆಂಟ್ಸ್ ಹತ್ರನೇ ಮಾತಾಡ್ತೇನೆ. ಸೊ ವೀಕ್ಷಕ, ನಾನು ಹೇಳ್ಬೇಕು, ಇವರಿಬ್ರು ಕೂಡ ಟೀಚರ್ಸ್, ಇಬ್ರು ಕೂಡ ಗುರುಗಳೇ. ಸರ್, ನೀವು ಹೇಳ್ತಾ, ಅವ್ರ ಮಗ ಹೇಳಿದ್ರು ನೀವು ಕೂಡ ರಿದಮ್ ನುಡಿಸ್ತಾ ಇದ್ರಿ ಅಂತ ಹೇಳಿ. ನಿಮ್ಮಿಂದ ನಿಮ್ಮ ಮಗನಿಗೆ ಬಂದಿದೆ, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನನಗಿಂತಲೂ ನನ್ನ ಮಗ ಒಳ್ಳೆ ಪ್ಲೇಯರ್ ಆಗ್ಬೇಕಂತ ಆಸೆ ಇತ್ತು ನಂಗೆ. ಹಾಗಾಗಿ ಅವನನ್ನು ಒಳ್ಳೆ ಗುರುಗಳಂತ ಒಬ್ರು ಸಿಗ್ಬೇಕಂತಿತ್ತು. ಆಗ ಒಬ್ರು ಸಲಹೆ ಕೊಟ್ರು ನಂಗೆ, ಬನ್ನಂಜೆ ಸರ್ ಇದ್ದಾರೆ, ಅವ್ರು ಒಳ್ಳೆ ಹೇಳ್ಕೊಡ್ತಾರೆ, ಅನೇಕ ಶಿಷ್ಯಂದ್ರೆಲ್ಲ ಅವ್ರು ತಯಾರು ಮಾಡಿದ್ದಾರೆ, ಅವರಿಂದ ಕಲ್ತವ್ರೆಲ್ಲ
ಒಳ್ಳೆ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ನನ್ನ ಮಗನನ್ನು ಕೂಡ ಅವರ ಶಿಷ್ಯನನ್ನಾಗಿ ಮಾಡಿ ಒಳ್ಳೆ ಪ್ಲೇಯರ್ ಆಗ್ಬೇಕಂತ ನನಗೆ ಒಂದು ಆಸಕ್ತಿ ಬಂತು. ಹಾಗಾಗಿ ಸತೀಶ್ ಸರ್ ಅವರ ಹತ್ರ ನೀವು ಜಾಯಿನ್ ಮಾಡಿಸ್ತೀರಾ? ಮೇಡಮ್, ಎಷ್ಟು ವರ್ಷ ಆಯ್ತು ಅವರಿಗೆ ಇದನ್ನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ? ಕಲೀಲಿಕ್ಕೆ 8th ಏಪ್ರಿಲ್ ಮೇ ಎಕ್ಸಾಮ್ ಆದ್ಮೇಲೆ ರಜೆಯಲ್ಲಿರುವಾಗ ಇವ್ರು ಹೇಳಿದ್ರು, ಅವನನ್ನೊಂದು ರಿದಮ್ ಪ್ಲೇ ಇದನ್ನು ಮಾಡು ಕಲಿಸುವ ಅಂತ. ಆಯ್ತಂತ ಒಪ್ಪಿದೆ. ಮಗು ಮುಂದೆ ಬರುವಾಗ ತಂದೆ ಪ್ರೇರಣೆ ಕೊಡುವಾಗ ನಾನು ಯಾಕೆ ಬೇಡ ಹೇಳಬೇಕಂತ. ಮತ್ತು ಗುರುಗಳು ಯಾರು ಕೇಳಿದಾಗ ಸರ್ ಸತೀಶ್ ಬನ್ನಂಜೆ ಸರ್ ಒಳ್ಳೆ ಪ್ಲೇಯರು, ಅವರ ಹತ್ರನೇ ಹಾಕುವ ಕೇಳಿದರು. ಆಯ್ತಂತ ಒಪ್ಪಿಗೆ ಕೊಟ್ಟೆ. ಅವನಿಗೆ ಹೆಚ್ಚು ಪ್ರೇರಣೆ ತುಂಬ ಅಂದರೆ ದಿನಕ್ಕೆ ಒಂದು 2-3 ಗಂಟೆ ಕೂಡ ಅವನಿಗೆ ಕಲಿಸಿಕೊಡ್ತಾ ಇದ್ರು. ಪ್ರತಿ ನಾವು ರಜೆಯಲ್ಲಿರುವಾಗ ಅವನನ್ನ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ಇವರು ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾ ಇದ್ರು. ಈಗ ಈ ಹಂತಕ್ಕೆ ಬಂದು ತಲುಪಿದಾನೆ. ಅದಕ್ಕೆಲ್ಲ ಹೆಚ್ಚು ಪ್ರೇರಣೆ ನನ್ನ ಯಜಮಾನರು ಮತ್ತೆ ಗುರುಗಳಾದಂತಹ ಸತೀಶ್ ಬನ್ನಂಜೆ ಸರ್ ಅವರು. ಈಗ 10th ಕ್ಲಾಸ್ ಅಂತ ಹೇಳಿದ್ರೆ ಬೇರೆ ಯಾವುದಕ್ಕೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ಕೊಡೋದಿಲ್ಲ, ಓದು ಓದು ಅಂತ ಹೇಳ್ತಾರೆ. ನೀವು ಕೂಡ ಟೀಚರ್ಸ್, ನಿಮ್ಗೆ ಗೊತ್ತಿರ್ತದೆ ಸ್ಕೂಲಲ್ಲಿ ಯಾವಾಗಲೂ ಓದು ಅಂತ ಹೇಳ್ತಾರೆ. ಅಂತದ್ರಲ್ಲಿ ಇವರಿಗೆ ಪ್ರಾಕ್ಟೀಸ್ ಮಾಡ್ಬೇಕಾಗ್ತದೆ, ಅದನ್ನ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರು ನಿಮ್ಮ ಮಗ ಅಂತ ಹೇಳಿ? ಮತ್ತೆ ನೀವು ಹೇಗೆ ಸಪೋರ್ಟ್ ನೀಡ್ತಾ ಇದ್ರಿ ಅವರಿಗೆ? ಅಂದ್ರೆ ರಜೆ ಇರುವಾಗ ಶನಿವಾರ ಮಧ್ಯಾಹ್ನ ಮತ್ತೆ ಸಂಡೇ ಅಲ್ಲಿ ಹೆಚ್ಚಾಗಿ ಸರ್ ಹತ್ರ ಕೇಳ್ತಾ ಇದ್ರು, ಇವರು ಬರುದ ಸರ್ ಕೇಳ್ತಾ ಇದ್ರು. ಆಗ ಅವರ ಅನುಮತಿ ತಗೊಂಡು ನಂತರ ಇವರು ಅವನನ್ನ ಶನಿವಾರ ಮಧ್ಯಾಹ್ನ ಮತ್ತೆ ಸಂಡೇ ಬೆಳಿಗ್ಗೆ ಕರ್ಕೊಂಡು ಹೋಗ್ತಾ ಇದ್ರು. ಎಷ್ಟೊತ್ತಾಯ್ತು ಅಷ್ಟೊತ್ತು ಅವರು ಪ್ರಾಕ್ಟೀಸ್ ಕೊಡ್ತಾ ಇದ್ರು. ನಂತರ ಬಂದ್ಮೇಲೆ ಅವನು ತನ್ನ ಶಾಲೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಿದ್ದ. ಓಕೆ ಸರ್, ನಿಮ್ಮ ಒಂದು ಸಂಸ್ಥೆಯಲ್ಲಿ ಇಷ್ಟೊತ್ತನಕ ಎಷ್ಟು ಸ್ಟೂಡೆಂಟ್ ಇದ್ದಿದ್ರು ಅಂತ? ಎಷ್ಟೊತ್ತನಕ ಒಂದು 10-12 ಸ್ಟೂಡೆಂಟ್ ಬಂದಿದ್ರು. ಒಂದು 2-3 ಮಕ್ಕಳು ಟಿವಿಯಲ್ಲಿ, ನ್ಯಾಷನಲ್ ಟಿವಿ ಆ ಲೆವೆಲ್ ಅಲ್ಲಿ ಎಲ್ಲ ಹೋಗಿದ್ದಾರೆ. ಮತ್ತು ಸಹ ನಮ್ಗೆ ಹೋಪ್ ಸಿಕ್ತು ಬಾಂಬೆ ಕಲರ್ಸ್ ಚಾನಲ್ಗೆಲ್ಲ. ಅದಕ್ಕೆಲ್ಲ ನಮ್ಗೆ ಇದ್ರಲ್ಲಿ ಅಂದ್ರೆ ವಿಶೇಷ ಹೇಳಿದ್ರೆ ಈಗ ಬೇರೆ ಏನೋ ಇನ್ಸ್ಟ್ರೂಮೆಂಟ್ ಆದ್ರೆ ನಾವು ಹೋಗ್ಬೇಕಂತಿಲ್ಲ ಇವರೊಟ್ಟಿಗೆ. ಇದು ಡ್ರಮ್ಸ್ ಆದ್ರೆ ನಾವು ಹೋಗ್ಲೇಬೇಕು, ಬರೋದಿಲ್ಲ. ಇದು ಕಾಲದಿಂದ ಅವ್ರಿಗೆ ಬೇರೆ ಎಲ್ಲ ನೋಡ್ತೇವೆ, ಕಲ್ಸಿದ್ರೆ ಶಿಷ್ಯನ ಹಿಂದೆ ಬರುದಿಲ್ಲ, ಶಿಷ್ಯನನ್ನು ಯೂಸ್ ಮಾಡ್ಕೊಳ್ತಾರೆ. ಅವರ ಜೊತೆ ಹೋಗುದಿಲ್ಲ ಹೋಗುದಿಲ್ಲ. ನನಗೆ ಏನಂದ್ರೆ ಅಲ್ಲಿ ನನ್ನ ಸ್ಟೂಡೆಂಟ್ಸ್ ಮೇಲೆ ಬರ್ಬೇಕಂತ ಹೇಳಿ ಒಂದು ಆಸೆ. ಅಲ್ಲಿ ಎಲ್ಲಿ ಕೆಟ್ಟಬಾರ್ದು ಕಾರ್ಯಕ್ರಮ ಕೊಡುವಾಗ ಯಾವ ವಿಷಯದಲ್ಲಿ ಅವ ಇದಾಗ್ಬೋದು, ಆ ಒಂದು ದೃಷ್ಟಿಯಿಂದ ನಾನು ಅವ್ರ ಜೊತೆ ನಾನು ಹೋಗಿ ಇದಕ್ಕೆಲ್ಲ ಭಾಗವಹಿಸ್ಲೇಬೇಕಾಗ್ತದೆ. ಅದೆಂತ ಮಾಡುವಾಗಿಲ್ಲ, ಆದ್ರೆ ನನ್ಗೆ ಸಹ ಒಂದು ಖುಷಿ ಇರ್ತದೆ. ನನ್ನ ಸ್ಟೂಡೆಂಟ್ಸ್ ಒಳ್ಳೆ ಬಾರಿಸುವಾಗ ನಮ್ಗೆ ಸಹ ಒಂದು ಖುಷಿ ಇರ್ತದೆ ಹೆಸರು ಮಾಡುವಾಗ. ಈಗ ಒಬ್ಬ ಹುಡುಗ ಇದ್ದ, ಅವ ಎಲ್ಲೇ ಒಂದು ನಾವು ಮೈಸೂರಲ್ಲಿ ಗಣಪತಿ ಪ್ರೋಗ್ರಾಮ್ ಹೋಗುವಾಗ ಅಲ್ಲಿದ್ದು ಸಚಿವ ಬಂದ್ರು, ಆ ಹುಡುಗನನ್ನು ನಮ್ಗೆ ಮೈಸೂರು ಮಕ್ಕಳ ದಸರಾ ಇನಾಗ್ರೇಷನ್ಗೆ ಅವನೇ ಕರಿಬೇಕು ಹೇಳಿದ್ರು. ಹಾಗೆ ನನ್ನ ಹತ್ರ ಹೇಳಿ ಪರ್ಮಿಷನ್ ತಗೊಂಡು ನಾನು ಕೂಡ ಮೈಸೂರು ಮಕ್ಕಳ ದಸರಾ ಇನಾಗ್ರೇಷನ್ಗೆ ಹೋದೆ. ಹಾಗೆ ಈ ಟಿವಿ ತೆಲುಗು ಕನ್ನಡ ಎಲ್ಲ ಸಾಧಾರಣ ಒಂದು 5-6 ಚಾನಲ್ ಅಲ್ಲಿ. ಓಕೆ, ಇಷ್ಟು ತನಕ ನೀವು ಕಾರ್ಯಕ್ರಮವನ್ನ ಕೊಟ್ಟಿದ್ದೀರಿ. ಹಾಗೆ ರೋಹನ್ ಅವರೇ, ಫಸ್ಟ್ ಈಗ ನೀವು ಜಾಯಿನ್ ಆದಾಗ ಡ್ರಮ್ಸ್ ಕಲಿಬೇಕಾದ್ರೂ ಸಹ ಆ ಟಿವಿಯಲ್ಲಿ ನೋಡಿದ್ಮೇಲೆ ನನಗೆ ಕ್ಲಾಸ್ ಮಾಡ್ತೀರಂತ ಹೇಳಿ ಡಿಮಾಂಡ್ ಬಂತು. ಓಕೆ, ನಿಮ್ಮ ಪ್ರೋಗ್ರಾಮ್ ನೋಡಿ ಮತ್ತೆ ನಿಮಗೆ ಕಾಲ್ ಮಾಡಿದ್ರು? ಟಿವಿಯಲ್ಲಿ ಬಂತಲ್ಲ, ಟಿವಿಯಲ್ಲಿ ಬಂದ ಮೇಲೆ ಉಡುಪಿ ಸತೀಶ್ ಯಾರ ಅಂತ ಆ ಟಿವಿಯಲ್ಲಿ ನೋಡಿ ನಮ್ಗೆ ಸಹ ಮಕ್ಕಳಿಗೆ ಡ್ರಮ್ಸ್ ಕಲ್ತಾರೆ ಸರ್. ಇದು ಈಗ 75 ಸ್ಟೂಡೆಂಟ್ಸ್ ಇದ್ದಾರೆ ಮಕ್ಕಳು ಡ್ರಮ್ಸ್ಗೆ. ಮತ್ತೆ ಬೇರೆ ಎಲ್ಲ ನಂದು ಕ್ಲಾಸಸ್ ಉಂಟು, ಕೀಬೋರ್ಡ್ ಡ್ರಮ್ಸ್ಗೆ 75 ಸ್ಟೂಡೆಂಟ್ಸ್ ಜಾಸ್ತಿ ಇರುವುದು ಡ್ರಮ್ಸ್ ಗೆ. ನಾವು ಕೇಳ್ಪಟ್ವಿ ಈಗ ಡ್ರಮ್ಸ್ ಗೆ ಜಾಯಿನ್ ಆಗುವ ತುಂಬಾ ಕಡಿಮೆ ಅಂತ ಹೇಳಿ, ಇದನ್ನ ನೀವು ಒಪ್ಕೊಳ್ತೀರಾ? ಅಂದ್ರೆ ಸಿಂಗರ್ಸ್ ತುಂಬಾ ಜನ ನಾವು ನೋಡಿದ್ದೇವೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಇದ್ದಾರೆ. ಸೊ ಡ್ರಮ್ಸ್ ಗೆ ಹೋಗುವ ಕಡಿಮೆ ಅಂತ ಹೇಳ್ತಾರೆ ತಮ್ಮ ಪ್ರಕಾರ. ಸ್ವಲ್ಪ ಟಫ್, 2 ಕಾಲು 2 ಕೈಯಲ್ಲಿ ಕೆಲಸ ಉಂಟು, ಮತ್ತೆ ಹೆವಿ, ಸ್ವಲ್ಪ ಬಾಡಿ ಕೂಡ ಸ್ಟ್ರಾಂಗ್ ಇರ್ಬೇಕು ಡ್ರಮ್ಸ್ ಬಾರಿಸುದಾದ್ರೆ. ಮತ್ತೆ ಅವರ ಪ್ರಾಕ್ಟೀಸ್ ಮೇಲೆ ಡಿಪೆಂಡ್. ರೋಹನ್ ಅವರೇ, ನಿಮ್ಮ ಗುರುಗಳು ಮಾತನಾಡುವಾಗ ಹೇಳಿದ್ರು ಇದು ತುಂಬಾ ಟಫ್ ಉಂಟು ಅಂತೇಳಿ ಹೇಳಿ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಜಾಯಿನ್ ಆದಾಗ ಹೇಗೆ ಅನಿಸ್ತು ಅಂತ, ಕಷ್ಟ ಆಯ್ತಾ ಹೇಗೆ? ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಯ್ತು, ಮತ್ತೆ ಅದನ್ನು ಬಡಿತಾ ಬಡಿತಾ ಮತ್ತೆ ಸುಲಭ ಆಯ್ತು.
ಎಷ್ಟು ಟೈಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ತಾವು? ಒಂದು ವರ್ಷ. ಓಕೆ, ನಿಮ್ಗೆ ಹೇಗೆ ಸಪೋರ್ಟ್ ಕೊಡ್ತಾ ಇದ್ರು ನಿಮ್ಮ ಗುರುಗಳು? ಅವ್ರಂದ್ರೆ ಇಂಥ ಪ್ರೋಗ್ರಾಮ್ ಉಂಟು ಅಂತ ಹೇಳಿದ್ರೆ 2-3 ಗಂಟೆ ಕ್ಲಾಸ್ ತಗೊಳ್ತಿದ್ರು. ಯಾವ್ದಾದ್ರು ಒಂದು ತಪ್ಪಿದ್ರೆ ಅದನ್ನು ಮತ್ತೊಂದ್ಸಲ ರಿಪೀಟ್ ಮಾಡಿ ಅದನ್ನ ಸರಿಪಡಿಸ್ತಿದ್ರು. ಈಗ ನೀವು 10th ಕ್ಲಾಸ್ ಅಲ್ಲಿ ಓದ್ತಾ ಇದ್ದೀರಿ, ಸೊ ಒಂದು ಕಡೆ ಸ್ಟಡೀಸ್, ಇನ್ನೊಂದು ಕಡೆ ಡ್ರಮ್ಸ್ ಪ್ರಾಕ್ಟೀಸ್ ಮಾಡ್ಬೇಕು, ಮತ್ತೆ ಹೊರಗಡೆ ಫ್ರೆಂಡ್ಸ್ ಜೊತೆ ಆಟ ಆಡ್ಲಿಕ್ಕೆಲ್ಲ ಹೋಗ್ಬೇಕಾಗ್ತದೆ ಫ್ರೀ ಟೈಮ್ ಅಲ್ಲಿ, ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ ಟೈಮ್ ಅಲ್ಲಿ, ಮತ್ತೆ ಎಕ್ಸಾಮ್ ಟೈಮ್ ಅಲ್ಲಿ ಮುಖ್ಯವಾಗಿ? ಅಂತಂದ್ರೆ ನಾನು ಕ್ಲಾಸಿಗೆ ಸ್ವಲ್ಪ ಕಮ್ಮಿ ಮಾಡ್ತೇನೆ ಎಕ್ಸಾಮ್ ಟೈಮ್ ಅಲ್ಲಿ ಇದ್ದಾಗ. ಆಗ ಓದ್ ಕೆಲಸ ಎಲ್ಲ ಮಾಡ್ತಿದ್ದೆ, ಮತ್ತೆ ಎಕ್ಸಾಮ್ ಇಲ್ಲಿದ್ದಾಗ ಕ್ಲಾಸಿಗೆ ಹೋಗ್ತಿದ್ದೆ, ಮತ್ತೆ ಬಂದು ನಾನು ಶಾಲೆ ಕೆಲಸ ಎಲ್ಲ ಮಾಡ್ತಿದ್ದೆ. ಮನೆಗೆ ಬಂದು ಮತ್ತೆ ಸ್ಕೂಲ್ ಕೆಲಸನೆಲ್ಲ ಮಾಡ್ತಾ ಇದ್ರೆ. ನಿಮಗೆ ನಿಮ್ಮ ಮಗನನ್ನ ನೋಡುವಾಗ ಎಷ್ಟು ಖುಷಿ ಆಗ್ತದೆ ಈ ಏಜ್ ಅಲ್ಲಿ ಈ ಡ್ರಮ್ಸ್ ನುಡಿಸ್ತಾ ಇದ್ದಾರೆ ಅಂತ? ತುಂಬಾ ಖುಷಿ ಆಗ್ತಾ ಉಂಟು, ಯಾಕಂದ್ರೆ ಸರ್ ಅಂತ ಸಿಕ್ಕಿದ್ದಾರೆ ಅವನಿಗೆ, ಹಾಗಾಗಿ ಅವನ ಎಲ್ಲ ದೋಷಗಳನ್ನೆಲ್ಲ ಕರೆಕ್ಟ್ ಮಾಡಿ ತಿದ್ದಿದ್ದಾರೆ. ಈಗ ನನ್ನ ಪ್ರಕಾರ ಅವ ಸುಮಾರಕ್ಕೆ ಬಂದಿದ್ದಾನೆ ಅಂತ ಇನ್ನು ಗುರುಗಳು ಹೇಳ್ಬೇಕು, ಸಾಧಾರಣ ಇದ್ದಾನೆ ಅಂತ ನನ್ನ ಅನಿಸಿಕೆ. ಈಗ ಅವರ ಆಶೀರ್ವಾದ ಅವನಿಗೆ ಇರ್ಬೇಕು ಅಂತ ಹೇಳಿ. ನೀವು ಎಷ್ಟನೇ ಏಜ್ ಅಲ್ಲಿ ಸರ್? ನಾನು ಅಂದ್ರೆ ನಾನು ಮೊದಲಿರುವಾಗ ನಮ್ಮ ಅಮ್ಮ ಭಜನೆ ಮಾಡ್ತಿದ್ರು, ಆವಾಗ ಸಂಗೀತದ ಒಂಚೂರು ಹುಚ್ಚು ಹಿಡಿತು ನಮ್ಗೆ. ಆ ನಂತರ ಸ್ಕೂಲ್ ಡೇ ಎಲ್ಲ ನಾವು ಟೀಚರ್ಸ್ ಆಗಿರುವಾಗ ಸ್ಕೂಲ್ ಡೇ ಫಂಕ್ಷನ್ಗೆಲ್ಲ ಸೇರಿ ಅಲ್ಲೆಲ್ಲ ಸಂಗೀತದ ಬಗ್ಗೆ ಮತ್ತು ಇಂಟ್ರೆಸ್ಟ್ ಬಂತು. ಹಾಗಾಗಿ ಒಂದು ರಿದಮ್ ತಕೊಳ್ಳುವ ಬ್ಯಾಡ ಅಂತ ಹೇಳಿ ಟ್ರೈ ಮಾಡಿದೆ. ಆದ್ರೆ ಅಷ್ಟು ಗೊತ್ತಿಲ್ಲ ನಮ್ಗೆ, ಸಾಧಾರಣ ಮಕ್ಕಳಿಗೆ ಆಗುವಷ್ಟು ನಂಗೆ ಸಾಧಾರಣ ಗೊತ್ತಿದೆ. ಗೊತ್ತಿಲ್ಲ ಮೇಡಮ್, ನಾನು ಆಕ್ಚುಯಲ್ ನನ್ನ ಮಗನನ್ನು ರಿದಮ್ ಪ್ಯಾಡ್ಗೆ ಅಂತ ಕಳಿಸಿದ್ರು. ಸರ್ ಹೇಳಿದ್ರು ಅದು ರಿದಮ್ ಕಲಿಬೇಕಾದ್ರೆ ಫಸ್ಟ್ ಡ್ರಮ್ಸ್ ಪ್ಲೇ ಮಾಡಿ, ಮತ್ತೆ ಅವರು ಹೇಗೆ ಹೇಳ್ತಾರ ಅದೇ ತರ ನಾವು ಅದನ್ನು ಫಾಲೋ ಮಾಡಿದ್ದೇವೆ. ಮೇಡಮ್, ಆಸ್ ಎ ಪೇರೆಂಟ್, ಆಸ್ ಎ ಟೀಚರ್, ನೀವು ಮಕ್ಕಳಿಗೆ ಏನ್ ಮೆಸೇಜ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈ ಕಲೆ ಅನ್ನೋದು ಎಲ್ಲ ಮಕ್ಕಳಲ್ಲಿ ಇರ್ತದೆ, ಅದೊಂದು ಸುಪ್ತವಾಗಿ ಮಕ್ಕಳಲ್ಲಿ ಅಡಗಿರ್ತದೆ. ಆ ಅಡಗಿರುವ ಕಲೆಯನ್ನ ಪೋಷಕರಾದವರು ಅದಕ್ಕೊಂದು ಅದನ್ನ ಹೀಗೆ ಒಂದು ಸಸಿ ನಡ್ಲಿಕ್ಕೆ ನಾವು ಹೇಗೆ ನೀರು ಅದ ಹಾಕಿ ಪೋಷಿಸ್ತೇವೆಯೋ ಹಾಗೆ ಮಕ್ಕಳಲ್ಲಿರುವಂತಹ ಪ್ರತಿಭೆಯನ್ನ ಹೊರಹೊಮ್ಮಲಿಕ್ಕೆ ಅವರು ತುಂಬಾ ಸಹಾಯ ಮಾಡಬೇಕು. ಬರೇ ಪೋಷಕರು ಮಾತ್ರ ಅಲ್ಲ, ಶಾಲೆಯಲ್ಲಿಯೂ ಕೂಡ ಆ ಮಗುವಿನಲ್ಲಿರುವಂತಹ ಪ್ರತಿಭೆಯನ್ನ ಗುರುತುಪಡಿಸಿ ಆ ಮಕ್ಕಳಿಗೆ ಸಮಾನವಾದಂಥ ಒಂದು ಇನ್ನು ಅಂತಹ ಮಕ್ಕಳಿಗೆ ಸಮಾಜದಲ್ಲಿ ಸಂಘ ಸಂಸ್ಥೆಯಲ್ಲಿ ಕೆಲವು ಕಚೇರಿಗಳಲ್ಲಿ ಅಲ್ಲಲ್ಲಿ ಕೆಲವು ವೇದಿಕೆಯನ್ನು ಹಾಕಿರ್ತಾರೆ, ಅಲ್ಲೆಲ್ಲ ಮಕ್ಕಳನ್ನೆಲ್ಲ ಕಳಿಸಬೇಕು. ಆಗ ಮಗು ಮಾಡುವಂತಹ ಯಾವುದೇ ಪ್ರೋಗ್ರಾಮ್ ಇರಲಿ ಅದನ್ನು ನೋಡಿ ತಂದೆ ತಾಯಿಗಳು ಖುಷಿ ಪಡ್ತಾರೆ, ಜೊತೆಗೆ ಅದಕ್ಕೆ ಕಲಿಸಿದಂತಹ ಗುರುಗಳು ಕೂಡ ಏನು ಮಾಡ್ತಾರೆ ಖುಷಿ ಪಡ್ತಾರೆ, ಅದು ಆ ಮಗುವಿಗೂ ಕೂಡ ಇನ್ನೂ ಖುಷಿ ಇರ್ತದೆ ಅಂತ. ಹಾಗೆ ನನ್ನ ಮಗನಲ್ಲಿ ನನ್ನ ಮಗನು ಕೂಡ ಹಾಗೆ, ಇವರು ಕೂಡ ಒಬ್ಬ ರಿದಮ್ ಪ್ಲೇಯರು, ಅವರು ಕೂಡ ಚಿಕ್ಕಂದಿರುವಾಗ ಎರಡು ಕೋಲು ಇರ್ತಿತ್ತಂತೆ. ಅವ್ರ ತಾಯಿ ಹೇಳ್ತಾ ಇದ್ರು ಈ ಮೊದ್ಲೆಲ್ಲ ಏನಂತ ಹೇಳಿದ್ರೆ ಇಂತಹ ಎಲ್ಲ ವ್ಯವಸ್ಥೆ ಇಲ್ಲ ಸಂಗೀತಕ್ಕೆ, ಈ ಡಬ್ಬ ಎಲ್ಲ ಬಡಿತಾ ಇದ್ರು, ಇವರು ಹಾಗೆ ಡಬ್ಬ ಎಲ್ಲ ಬಡಿದು ಎರಡು ಕೋಲನ್ನ ಹಾಸಿಗೆ ಇಟ್ಟುಕೊಳ್ದಂತೆ ರಾತ್ರಿ, ಬೆಳಿಗ್ಗೆ ಎದ್ದು ಕೂಡಲೇ ಅದನ್ನ ಹಿಡ್ಕೊಳ್ಬೇಕು ಅವ್ರಿಗೆ ಬೆಳಿಗ್ಗೆ. ಹಾಗಾಗಿ ಗೊತ್ತಾಯ್ತು ನನಗೆ ಮದ್ವೆ ಆದ್ಮೇಲೆ, ಇವರೊಬ್ರು ಮುಂದೊಂದು ದಿನ ಏನಾದ್ರು ಮದ್ವೆ ಆದ್ಮೇಲೆ ಗೊತ್ತಾಯ್ತು. ಅವರು ರಿದಮ್ ತಕೊಂಡದ್ದು ಕೂಡ ನನ್ನ ಮದ್ವೆ ಆದ್ಮೇಲೆ ತಗೊಂಡದ್ದು. ನನ್ನ ಮಗು ಕೂಡ ಹಾಗೆ ಒಬ್ಬ ಒಳ್ಳೆ ಪ್ಲೇಯರ್ ಆಗ್ಬೇಕು, ಜೊತೆಗೆ ನಮ್ಮ ಗುರುಗಳ ಸಹಕಾರ ಕೂಡ ಅವನಿಗೆ ಸದಾ ಇರ್ಬೇಕಂತ ಹಾರೈಸ್ತೀನಿ. ರೋಹನ್, ನಿಮ್ಮ ಬಗ್ಗೆ ನಿಮ್ಮ ಗುರುಗಳು ಮಾತಾಡಿದ್ರು, ನಿಮ್ಮ ಪೇರೆಂಟ್ಸ್ ಕೂಡ ಮಾತಾಡಿದ್ರು, ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ತುಂಬಾ ಖುಷಿ ಆಗ್ತದೆ ನನಗೆ, ಸುಮಾರು ಸಪೋರ್ಟ್ ಮಾಡ್ತಾರೆ ಕ್ಲಾಸ್ ಎಲ್ಲ ಕರ್ಕೊಂಡು ಹೋಗುದಾದ್ರೆ, ಮತ್ತೆ ತುಂಬಾ ಖುಷಿ ಆಗ್ತದೆ ಈಗ. ತುಂಬಾ ಖುಷಿ ಆಗ್ತದೆ. ಹಾಗಾದ್ರೆ ಈಗ ಡ್ರಮ್ಸ್ ನುಡಿಸ್ಲಿಕ್ಕೆ ರೆಡಿ ಇದ್ದೀರಾ? ರೆಡಿ ಅಲ್ವಾ? ವೀಕ್ಷಕರು, ನಾನು ಕಾರ್ಯಕ್ರಮದ ಮೊದಲಲ್ಲೇ ಮಾತನಾಡುವಾಗ ಹೇಳಿದ್ದೆ, ರೋಹನ್ ಅವರು ತುಂಬಾ ಅದ್ಭುತವಾಗಿ ಡ್ರಮ್ಸ್ ನುಡಿಸ್ತಾರೆ ಅಂತ ಹೇಳಿ. ಈಗ ಈ ಕಾರ್ಯಕ್ರಮದಲ್ಲಿ ರೋಹನ್ ಅವರು ಹೇಗೆ ಡ್ರಮ್ಸ್ ನುಡಿಸ್ತಾರೆ ಅನ್ನುವಂಥದ್ದನ್ನ ನೋಡೋಣ, ಬನ್ನಿ. Thank you.
We'll be right back.
ವೀಕ್ಷಕರೇ ನೋಡಿದ್ರಲ್ಲ, ಇವತ್ತಿನ ಈ ಸಂಚಿಕೆಯಲ್ಲಿ ರೋಹನ್ ಅವರು ಎಷ್ಟು ಅದ್ಭುತವಾಗಿ ಡ್ರಮ್ಸ್ ನುಡಿಸಿದ್ದಾರೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಪ್ರತಿಭೆಯೊಂದಿಗೆ ನಾನು ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಾಜಿವರ್ಲ್ಡ್ 24/7.